ಕಿರಣ ಸುದ್ದಿ ವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ. ಈಗ ಎಲ್ಲರೂ ಕೂಡ ಆತ್ಮಪೂರ್ವಕವಾಗಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬೇಕು ಅಂತ ಸೇರಿರ್ತಕ್ಕಂಥವರು, ನಾನು ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ, ಏನೇ ಭಿನ್ನಾಭಿಪ್ರಾಯಗಳಿದ್ರು ಯಾರೇ ಇದ್ದಿದ್ರು, ಆಮೇಲೆ ಕಾಂಗ್ರೆಸ್ ಪಕ್ಷದ ಕಟ್ಟಕಡೆಯ ಕಾರ್ಯಕರ್ತಾಗಿ ನಾನು ಅಧ್ಯಕ್ಷನಾಗಿ ಹೇಳ್ತಾ ಇಲ್ಲ, ಯಾರ ಮನೆ ಬಾಗಿಲಿಗೆ ಹೋಗೋದಕ್ಕೂ ನೋಡಿ, ಇವತ್ತು ಆನಂದ್ ರೆಡ್ಡಿ ಅವರಾಗಿರ್ಬೋದು, ಕಲ್ಪೋಲ್ ಪ್ರಕಾಶ್ ಅವರಾಗಿರ್ಬೋದು, ಇನ್ನೂ ಕೆಲವರು ಬಹಳ ಅಷ್ಟು ಮುಖಂಡರು ಕಾಂಗ್ರೆಸ್ ಪಕ್ಷ ಬಿಟ್ಟೋಗಿದ್ದಾರೆ. ಯಾರೇ ಆಗಿರಲಿ ಅವರು ಪಕ್ಷಕ್ಕೆ ಸೇರ್ತಿರ್ತಂದ್ರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಕರ್ಕೊಂಬರುವಂತ ಒಂದು ಇದನ್ನು ನಾನು ಮಾಡೋದಕ್ಕೆ ಬದಲಾಗಿದ್ದೀನಿ. ನಮಗೇನು ಅವ್ರ ಶತ್ರುಗಳಲ್ಲ, ನಮ್ಮ ಮನೆಗೆ ಬರೋದಕ್ಕೇನು ವಿರೋಧ ಇಲ್ಲ. ಕಾಂಗ್ರೆಸ್ ಪಕ್ಷ, ಜೆ ಡಿ ಎಸ್ ಪಕ್ಷ, ಬಿ ಜೆ ಪಿ ಪಕ್ಷ ಅಂತ ನಾವು ಯಾವುದೇ ಪಕ್ಷದಲ್ಲಿ ಗುರುಸ್ಕೊಂಡಿರೋರಲ್ಲ. ನೀಲಕಂಠೇಗೌಡರು ನನಗೇನು ವಿರೋಧಿಗಳಲ್ಲ. ವೈಯಕ್ತಿಕವಾಗಿ ನನಗೆ ಅವ್ರ ಮೇಲೆ ಯಾವುದೇ ರೀತಿಯಾದ ದ್ವೇಷ ಇಲ್ಲ, ನನಗೆ ಅವ್ರ ಮೇಲೆ ಗೌರವ ಇದೆ. ಅಲ್ಲ ಮೊನ್ನೆ ನನ್ನ ತಮ್ಮಂದಿರು ಅಂತ ಹೇಳ್ಬಿಟ್ಟು ನನಗೂ ಸಂತೋಷ ಆಯಿತು. ನಾನು ಅವ್ರ ಅಣ್ಣ ಅಂತಲೇ ಕರೀತೀನಿ. ಬಟ್ ಸುಮಾರು ಜನ ನಮಗೆ ಬೇಕಾದಂಥ ಖಾತವರು ಬೆಂಗಳೂರಿಂದ ದೊಡ್ಡ ದೊಡ್ಡವರೆಲ್ಲ ಫೋನ್ ಮಾಡಿದ್ದೀನಿ. ನಿಜಾನೇ ಗೌತಮ್ ಅವರು ಎಲೆಕ್ಷನ್ ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ, ಅವ್ರು ನೀವು ಬೆಂಬಲ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಆರ್ ವಿ ದೇವರಾಜು ಇವರೆಲ್ಲ ಫೋನ್ಗಳು ಮಾಡಿದರು. ಈಗ ದೇಶದಲ್ಲೆಲ್ಲ ಮೋದಿಯವರ ಒಂದು ಅಲೆ ಇದೆ. ನಮಗೆ ಮುನಿಸ್ವಾಮಿ ಅವ್ರ ಮೇಲೆ ಭಾರಿ ಗೌರವ ಇತ್ತು, ಅವ್ರು ಚುನಾವಣೆ ನಿಲ್ಲಬೇಕು ಅನ್ನೋ ಒಂದು ಆಸೆ ಇತ್ತು. ಈಗ ಬಿ ಜೆ ಪಿಯಿಂದ ಮುನಿಸ್ವಾಮಿ ಅವರಿಗೆ ಬಿ ಫಾರಂ ಕೊಟ್ಟು ಒಂದು ವೇಳೆ ಸ್ಪರ್ಧೆ ಮಾಡಿದರೆ ಇಷ್ಟೊತ್ತಿಗೆ ಎಲೆಕ್ಷನ್ದು ಕ್ಯಾಂಪೇನ್ ಮುಗಿದಂಗೆ ಆಗ್ತಾಯಿತ್ತು. ಜಿಲ್ಲೆಯಲ್ಲಿ ದೊಡ್ಡ ಚೌಡಪ್ಪನವರು ಎಲೆಕ್ಷನ್ ನಿಂತಿದ್ದರು, ವೀರಯ್ಯನವರು ಎಲೆಕ್ಷನ್ ನಿಂತಿದ್ದರು. ವೀರಯ್ಯನ ಅಂದರೆ ನಾವು ಎಡಗೈ ಜನಕ್ಕೆ ವಿರುದ್ಧ ಅಂತಲ್ಲ, ಈ ಬಲಗೈ ಜನಕ್ಕೆ ನ್ಯಾಯ ಸಿಗಬೇಕು, ಈ ರಾಜಕೀಯವಾಗಿ ವಂಚಿತರಾಗಿದ್ದಾರೆ. ಸಿ ಎಂ ಮುನಿಯಪ್ಪ ಅನ್ನೋರು ಒಳ್ಳೆ ಸಭ್ಯತೆ ಇರತಕ್ಕಂಥ ವ್ಯಕ್ತಿ, ಒಂದು ರಾಜಕೀಯವಾಗಿ ವಂಚಿತರಾಗಿರ್ತಕ್ಕಂಥ ಒಂದು ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥ ವ್ಯಕ್ತಿ. ಸುಮಾರು ಮುದ್ದು ಗಂಗಾಧರಯ್ಯ ಅಂತ ಹೇಳ್ಬಿಟ್ಟು ಬಲಗೈ ಸಮಾಜದವರು ಒಬ್ಬರು ಬಂದರು, ಬಿ ಫಾರಂ ತೊಗೊಂಡು ಬಂದರು. ಆ ಸಮಯದಲ್ಲಿ ಹೇಳಿದರು ಸಾಮಾಜಿಕ ನ್ಯಾಯ ಬೇಕು, ಮುದ್ದು ಗಂಗಾಧರಯ್ಯನವ್ರು ಬೇಡ, ಭೋವಿ ಸಮಾಜದವ್ರು ಕೊಡಬೇಕು. ಇನ್ನು ನೀಲಕಂಠೇಗೌಡರು ನಮ್ಮ ಮನೆಗೆ ಬರ್ತಾರೆ ಅಂತ ಹೇಳಿದ್ರೆ ತಪ್ಪೇನಿದೆ? ನಾನು ನೀಲಕಂಠೇಗೌಡರು ನಮ್ಮ ಮನೆಗೆ ಬರಬೇಕು ಅನ್ನೋಂಗಿದ್ರೆ ಸಂತೋಷ, ನನಗೆ ನಾನು ಬೇಡ ಅನ್ನಿಲ್ಲ. ಇಲ್ಲ, ಅವ್ರು ಹೇಳಿ ಕಳಿಸೋದು ನಾನು ಹೋಗೋ, ನಾನೇ ಕರೆದ್ರೆ ನಾನೇ ಹೋಗೋಕ್ಕೆ ಸಿದ್ಧವಾಗಿದ್ದೀನಿ. ಮೂಡಲಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.